ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ಬಂಡೂರು ಕುರಿಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಯಾರು ಅಂದರೆ ಅವರು ಫೇಮಸ್ಸು ಬಂಡೂರು ಕುರಿಗಳಲ್ಲಿ, ಮೀಸೆ ಕೃಷ್ಣಪ್ಪ ಅಂತ. ಇದು ಯಾವ ಫಾರಂ ಅಂದರೆ ಶ್ರೀ ಆಲಯ ಬಂಡೂರು ಫಾರಂ ಇದು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸರ್, ನಿಮ್ಮ ಹೆಸರು? ಕೃಷ್ಣೇಗೌಡ ಅಂತ. ಕೃಷ್ಣೇಗೌಡ ಸರ್, ಇವು ಕುರಿಗಳು ಹಿಡ್ಕೊಂಡಿರಲ್ಲ, ಇವು ಯಾವ ಬ್ರೀಡು ಏನು ಅಂತೆಲ್ಲ ತಿಳಿಸ್ಕೊಡಿ. ಹಾಗೆ ಇಲ್ಲಿ ಕಪ್ಪನಿ ಕುರಿ ಅವಾಗ, ಕುರಿ ಬಾಬ, ಕೊಂದರ ಕುರಿ ಬಾಬ, ಒಟ್ನೋ ಕುರಿ ಬಾಬ ಅಂದರೆ ಇವೆಲ್ಲ ಬಂಡೂರು ಕುರಿಗಳು. ಎಲ್ಲ ಬಂಡೂರು ತಳಿ, ಪ್ಯೂರ್ ಬಂಡೂರು. ಬಂಡೂರು ಅಂದರೆ ಈಗ ನೀವು ಕೊನಾರೆ ಕುರಿ, ಕಪ್ಪನಿ ಕುರಿ ಅಂದರೆ ಅಂದರೆ ಹೆಂಗೆ ಏನು ನೋಡೋದು? ಅದು ಈಗ ಹಿಡ್ಕೊಂಡಿರಲ್ಲ ಇದು ಟಗ್ರು, ಇದ್ರದ್ದು ಹೇಳಿ. ಇದೇ ಕಪ್ಪನಿ ಕುರಿದು ಈಗ ನೋಡಿ, ಇಲ್ಲಿದ್ದಿರೋದು ಕಪ್ಪನಿ ಕುರಿ ಇದೆ ನೋಡಿ. ಇದು ಕೊಂದರ ಕುರಿ ಇದೆ, ಕಣ್ಣೋಗಿರೋದು. ಕಣ್ಣೋಗಿರೋದು ಅಂದರೆ ಇದು ಯಾವುದು? ಇದು ಟಗ್ರು, ಇದು ಕಪ್ಪನಿ ಕುರಿ ಇದೆ. ಇದು ಕಪ್ಪನಿ ಕುರಿ ಅಂದರೆ ಈಗ ಇದನ್ನ ನೀವು ಬಿತ್ತನೆಗೆ ಮಾಡಿಕೊಂಡಿದ್ರೆ? ಬಿತ್ತನೆಗೆ ಅಂದರೆ ಬಿತ್ತನೆ ಮಾಡಬೇಕು ಅಂದರೆ ನೀವು ಏನೇನು ನೋಡ್ತೀರಿ ಅಂದರೆ ಇದು ಬಿತ್ತನೆಗೆ ಸರಿ ಆಯ್ತದೆ ಟಗರು ಅಂದರೆ? ಹಾಂ, ಬಿತ್ತನೆಗೆ ಕೈ ಕಾಲು ಹಚ್ಚಿಕೊಟ್ಟಾಗಿ ನಮ್ಗೆ ಇದು ಅದ್ರ ತಾಳು ಬುಡ ನೋಡ್ಕೊಂಡು. ಅದೇ ತಾಳು ಬುಡ ಎಲ್ಲ ತೋರಿಸ್ಕೊಡಿ. ಹಂಗೆ ನೀವು ಹಿಡ್ಕಾದ್ರೆ ನಾಲ್ಕು ಬೆಳೆ ಸಿಕ್ಬೇಕು, ತಗರ್ಗಾಲಿ ಕುರ್ಗಾಲಿ ಅಂದರೆ ಫುಲ್ಲು ಕಾಲು ಚಿಕ್ಕದಿರಬೇಕು, ಕಾಲು ತುಂಡಾಗಿ. ಆಮೇಲೆ ಇನ್ನೇನು ಉದ್ದ ಆದರೆ ಮ್ಯಾಕ ಯಾಡು ಅಂತಾರೆ, ಅಂದರೆ ಅವು ಸೂಟ್ ಆಗೋದಿಲ್ಲ. ಸೂಟ್ ಆಗೋದಿಲ್ಲ ಅಂದರೆ ಕುಳ್ಳಕ್ಕಿರಬೇಕು, ಕಾಲು ತುಂಬ ಕೂದಲಿರಬೇಕು. ಅಂದರೆ ಇನ್ನೇನು ನೋಡ್ತೀರಿ? ಬೀಳಲ್ಲ ಕೂದಲು, ಬೀಳಲ್ಲ ಅದು, ಕೂದಲೇ ಬೀಳುದಿಲ್ಲ ಇನ್ನು. ಆಮೇಲೆ ಇನ್ನೇನು ನೋಡ್ತೀರಿ? ಆಯಾ ಕುರಿ ಆಯಾ ಹೆಂಗ ಹೆಂಗೆ ಅಂದರೆ ಉದ್ದ ಎಲ್ಲ ನೋಡ್ತೀರಿ. ಇವೆಲ್ಲ ಏನು ಬೆಲೆ? 15 ಕೆಜಿಯಿಂದ 20 ಕೆಜಿ ಒಳಗೆ ಇವು. 15 ರಿಂದ 20 ಕೆಜಿ ಅಷ್ಟರಲ್ಲೇ. ಅಂದರೆ ಇವೆಲ್ಲ ಮಾಂಸಕ್ಕೆ ಸೂಟ್ ಆಗೋದಿಲ್ಲ? ಮಾಂಸಕ್ಕೆ ಸೂಟ್ ಆಗಲ್ಲ. ಅಂದರೆ ಇವೆಲ್ಲ ಈಗ ರೇಟ್ ಜಾಸ್ತಿ ಅಂತಾರೆ. ಅಂದರೆ 3 ತಿಂಗಳು ಮರಿ ಎಷ್ಟಾಯ್ತವೆ? ಸಂಪದ ಅಂಗಡಿಯಲ್ಲಿ ಚಿನ್ನ ತಕ್ಕನಂಗೆ ಇವರು ಬೀಡು. ಅಂದರೆ ಇವಕ್ಕೆಲ್ಲ ಚಿನ್ನದ ಬೆಲೆ? ಗಣಿ ಸಾಬ್ರ ಅಂಗಡಿಯಲ್ಲಿ ಕಮ್ಮಿ ತಕ್ಕನಂಗೆ ಹಾಕೋರು. ಈಗ 3 ತಿಂಗಳು ಮರಿಬೇಕು ಅಂದರೆ ಏನು ರೇಟ್ ಆಯ್ತವೆ ಇವೆಲ್ಲ? 8,000, 9,000, 15,000 ಗಂಟೆ ಬೇಕು. 15,000 ಗಂಟೆ ಅಂದರೆ ಬ್ರೀಡ್ ಮೇಲೆ ಡಿಪೆಂಡು. ಬ್ರೀಡ್ ಮೇಲೆ ಅಂದರೆ ಈಗ ಇಲ್ಲಿ ಇವ್ರ ಹತ್ರ ಮರಿಗಳು ಸಿಗ್ತವೆ? ಈಗ ಸಿಗ್ತವೆ. ಅಂದರೆ ಇದು ಅಡ್ರೆಸ್ ಹೇಳಿ. ಇದು 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 ಭೈರಪಟ್ಟಣ. ಭೈರಪಟ್ಟಣ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗ್ತದೆ? ಅವರು ನಮ್ಮ ಚನ್ನಪಟ್ಟಣದ ಇವರು ಇಂಜಿನಿಯರು, ಬೆಂಗಳೂರಲ್ಲಿ ಇರೋದು ಇವರು. ಸರಿ, ಅವ್ರದ್ದು ಡಿಸ್ಕ್ರಿಪ್ಷನ್ ನಂಬರ್ ಹಾಕ್ತೀನಿ ಬಿಡಿ. ಇದು ಅಂದರೆ ಎಲ್ಲ ಪ್ಯೂರ್ ಬಂಡೂರು ಸಿಗ್ತವೆ? ಎಲ್ಲ ಬಂಡೂರೇ. ಅಂದರೆ ಇವಕ್ಕೆ ಮೇವೆಲ್ಲ ಏನನ್ನು ಕೊಡ್ತೀರಿ? ಮೇವು ಇವಕ್ಕೆ ಉಳ್ಳಿ, ಗೋಧುವೆ, ಹಲ್ಜೋಳ, ಉಳ್ಳಿ ಎಲ್ಲ. ಆಮೇಲೆ ಇವು ಬಯಲಿಗೇನು ಬಿಡಲ್ಲ? ಇವು ಬಯಲಿಗೂ ಬಿಡ್ತಾರೆ? ಬಯಲಿಗೂ ಬಿಡ್ತಾರೆ. ಈಗ ಮರಿ ಹುಡ್ತವಲ್ವಾ, ಚಿಕ್ಕ ಮರಿಗಳು 3 ತಿಂಗಳು ಒಳಗಿರೋ ಅಂದರೆ ಹುಟ್ಟದ್ದು ಒಂದು ವಾರ ಆ ಥರ ಇರ್ತಾವಲ್ಲ, ಅವಕ್ಕೆಲ್ಲ ಏನೇನು ಕೊಡ್ತೀರಿ ಅವಾಗ ನೀವು? ಮರಿಗಳಿಗೆ ಅವಕ್ಕೆ ಒಂದೊಂಚೂರು ಹಾಲು ಹಾಕ್ತೀನಿ ನಾವು. ಅಂದರೆ ಕುರಿ ಅಲ್ಲದೆ ಎಕ್ಸ್ಟ್ರಾ ಹಾಲು ಹಾಕ್ತೀವಿ? ಹಾಲು ಹಾಕತ್ತೀವಿ. ಅಲ್ಲದೆ ಬಸಿ ಅಲ್ಲ ಗ್ಯಾಂಡ್ ಸುತ್ಕೊಬಿಡ್ತವೆ ಮರಿ. ಅಂದರೆ ಸರಿಯಾಗಿ ಬೆಳೆದಿಲ್ಲ ಅಂತ, ಹಾಲು ಶಾರ್ಟೇಜ್ ಆಗಿ. ನೋಡಿ, ಇದು ಹುಟ್ಟಿ ಕಿವಿ ಕಟ್ ಮಾಡ್ಕೊಂಡು. ಅದೇ ಈಗ ಇಲ್ಲಿ ಕಿವಿ ಕಟ್ ಮಾಡಿದಿರಲ್ಲ, ಅದೇ ಏನು ಕಟ್ ಮಾಡ್ತೀರ ಹತ್ರ? ಹೆಣ್ಮಕ್ಳಿಗೆ ಒಡಬೇಕು ತಂಗೆ. ಅಂದರೆ ಚೆನ್ನಾಗಿ ಕಾಣಲಿ ಅಂತ? ಹೆಣ್ಮಕ್ಳಿಗೆ ಮೂಗು ಚುಚ್ಚಿ, ಕೆಮ್ಮು ವಾಲೆ ಇಕ್ಕಿ, ಅದೇ ಚೆನ್ನಾಗಿ ಕಾಣಲಿ ಲುಕ್ ಆಗಿ ಅಂತ. ನೋಡಿ, ಈಗ ಬೆಂಗಳೂರಿಂದ ಚರ್ಪಣದಿಂದ ಇಟ್ಕೊ ಬಂದವ್ರಪ್ಪ. ಯಾವ ಅಲ್ಲಿರೋ ಕುಯ್ಸಿಕೋಕಿ? ಓ, ತಂದಿರೋ ಇಲ್ಲಿ ಕಿವಿ ಕುಯ್ಸಕ್ಕೆ ಅಂತ. ನಾನು ಬರ್ತಾರೆ ಅಂತ. ಅಂದರೆ ನೀವು ಇದರಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಅದ. ಅಂದರೆ ಈ ಕೂದಲು ಕಟ್ ಮಾಡಿದಿರಲ್ಲ, ಅದು ಏನು ಸ್ಟೈಲ್ ಕೂದಲು? 70 ವರ್ಷ ನನಗೆ. ಈಗ 70 ವರ್ಷ ನಿಮಗೆ? 7.5 ವರ್ಷ ಹುಡುಗ ನಾನು ಕುರಿ ನಿಂತ್ಕೊಂಡಾಗ. ಅಂದರೆ ಒಂದು 63 ವರ್ಷದಿಂದ ಸಾಕ್ತಿದ್ದೀರಿ. ಈ ಕೂದಲು ಕಟ್ ಮಾಡಿದಿರಲ್ಲ, ಅಂದರೆ ಇದು ಹಿಂಗೆ ಮಿಷಿನ್ ಕಟಿಂಗ್ ಅಂದರೆ ಸ್ಟೈಲು? ಇದಕ್ಕೆ ನೀವೇ ಕಟ್ ಮಾಡ್ತೀರಾ ಅಥವಾ ಬೇರೆ ಯಾರು ಮಾಡ್ತಾರೆ? ಇಲ್ಲ, ಬಂದು ಕರ್ಕೊಬರ್ತೀನಿ, ಇಲ್ಲ ಇವರೇ ಮಾಡ್ಕೊತಾರೆ. ಮಿಷಿನ್ ನಾವೇ ಬಿಟ್ಕೊತೀನಿ ಹಂಗೆ. ಅಂದರೆ ಎಲ್ಲರೂ ಕಾಂಪಿಟೇಷನ್ಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ? ಕಾಂಪಿಟೇಷನ್ಗಳಿಗೆ ಕಾಂಪಿಟೇಷನ್ ಅಂದರೆ ದುಬಾಯ್ ಜಾತ್ರೆ ಬರ್ತದೆ? ಅಲ್ಲ ಅಲ್ಲ, ಈಗ ಜಾತ್ರೆ ಇಲ್ಲ ಶೋಗಳು ಅಲ್ಲಿಗೇನಾದ್ರು ಬರ್ತೀರಾ? ಇದಕ್ಕೆ ಸಿಹಳ್ಳಿ ಜಾತ್ರೆ ಬ ಇದು ಸಿಹಳ್ಳಿ ಜಾತ್ರೆಗೆ. ಅದು ಬಿಟ್ಟರೆ ಬೇರೆ ಎಲ್ಲ ಬರ್ತೀನಿ ಮುರ್ತಿ ಮುಡುಕ್ತಾರೆ. ಆಮೇಲೆ ಈಗ ಇಲ್ಲಿ ದಸರಾ ಎಲ್ಲ ಮಾಡ್ತಾರಲ್ಲ, ಅಲ್ಲಿಗೆಲ್ಲ ಹೋಗಲ್ಲ? ದಸರಕ್ಕೂ ಹೋಯ್ತವೆ. ದಸರಕ್ಕೂ ಹೋಯ್ತವೆ ಇವು? ಅಂದರೆ ಅಲ್ಲಿಗೂ ಯಾರು ನೋಡಬೇಕು ಅನ್ನೋರು ಅಲ್ಲಿಗೆ ಬಂದರೂ ನೋಡ್ಬೋದು. ನೋಡ್ಬೋದು. ಅದು ಬಿಟ್ರೆ ದುಗ್ನಳ್ಳಿ ಜಾತ್ರೆಗೇನೆ? ದುಗ್ನಳ್ಳಿ ಜಾತ್ರೆಗೆ ಇವೆಲ್ಲ ದುಗ್ನಳ್ಳಿ ಜಾತ್ರೆಗೆ ಬರ್ತವೆ. ಯಾವಾಗ ಅಂದರೆ? ದೀಪಾವಳಿ ಟೈಮ್ ಅಲ್ಲ. ದೀಪಾವಳಿ ಟೈಮ್ ಇದೆ.
ಇವ್ರ ಹತ್ರ ಎಷ್ಟು ಕುರಿ ಅವೆ ಸರ್? ಇವ್ರ ಹತ್ರ 20 ಮೇಲವೆ. ಅಂದ್ರೆ ಇವೆಲ್ಲ ಬರೀ ಕುರಿಗಳು, ಮರಿ ಎಲ್ಲ ಸಪ್ರೇಟ್ ಅವೆ. ಅಂದ್ರೆ ಅದು ಇದೊಂದು ಇನ್ನೊಂದು ವಿಡಿಯೋ ಮಾಡಮ್ಮ, ಅದು ಸೇಲ್ಗಿರೋಲು ಹಂಗೆ ಇಡ ಕಡೆ ನಿಮಿಷ. ಬಿಡಿ ಬಿಡಿ, ಕುರಿ ಜೊತೆ ಬಿಡಿ. ನೋಡಿ ಸ್ನೇಹಿತರೆ, ಇವ್ರ ಹತ್ರ ಒಳ್ಳೆ ಕುರಿಗಳಿದ್ದಾವೆ. ಯಾರಾದರೂ ಬೇಕು ಅನ್ನೋರು ಇವ್ರ ಕಾಂಟ್ಯಾಕ್ಟ್ ನಂಬರ್ನ ವಿಡಿಯೋ ಕೊನೆಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಯಾರಾದ್ರು ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ, ನೋಡ್ಬೋದು. ಎಲ್ಲ ಒಳ್ಳೊಳ್ಳೆ ಜಾತಿ ಇವು ನೋಡಿ. ಇದು ಕಪ್ಪನಿ ಕುರಿ, ಎಷ್ಟು ಫ್ರೆಂಡ್ಲಿ ನೇಚರ್ ಅಂದರೆ ತುಂಬ ಒಳ್ಳೆ ಕುರಿಗಳಿವು. ನೋಡ್ಬೋದು, ಒಂದಕ್ಕೂ ಕೂಡ ಹಗ್ಗ ಕಟಾಕಿಲ್ಲ, ಕತ್ತಗೊಂದು ಕಪ್ಪು ದಾರ ಹಾಕಿದ್ರೆ ಅಷ್ಟೇ. ಅದೇನಾರ ದೃಷ್ಟಿಯಾಗಬಾರ್ದು ಅಂತ. ಇದು ಬಿತ್ತನೆ ಟಗ್ರಿ, ಇದು ನೋಡೋದು. ಇವೆಲ್ಲ ಈ ಥರ ಬಯಲಿಗೆ ಬಿಟ್ಟೆ ಮೇಯಿಸಿದ್ರು, ಜೊತೆಗೆ ಉಳ್ಳಿ ಜೋಳ ಇವೆಲ್ಲ ಕೊಡ್ತಾರೆ. ಇಷ್ಟು ಕುರಿಗೂ ಇದೊಂದು ಟಗರಿದೆ. ಇದು ನೋಡ್ಬೋದು ಬಂಡೂರು ಕುರಿ ಸ್ಪೆಷಲ್ ಏನಂದರೆ ಈ ಥರ ಹಗ್ಗ ಕಟಾಕ್ತೇನೆ, ಇವು ಬಿಟ್ಟೆ ಮೇಯಿಸೋದು ಇವು. ಸರ್ ಇವೆಲ್ಲ ಇವು ಕಟಾಕೋದಿಲ್ಲ ಇವೇನಿದ್ರು? ಅಂದರೆ ಏನು ಓಡೋಗೋದು ಆ ಕಡೆ ಈ ಕಡೆ ಎಲ್ಲ ಮಾಡಲ್ಲ ಇವು. ಅಂದರೆ ನೀವೆಲ್ಲೋ ಇದ್ರೆ ಅಲ್ಲೇ ಬರ್ತವೆ. ನೋಡಿ ಸ್ನೇಹಿತರೆ, ಈ ಕುರಿಗಳು ಯಾರಿಗಾರು ಬೇಕು ಅಂದರೆ ಈಗ ಕಾಂಟ್ಯಾಕ್ಟ್ ನಂಬರ್ ಹಾಕಿರಿದ್ದೀನಿ, ಇದು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಲೊಕೇಶನ್ ಅಂತ. Yeah.